ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಈ ಕಾರ್ಯಕ್ರಮವನ್ನು ಆಲಿಸುವ ನಮಸ್ಕಾರಗಳು ಜುಲೈ ಹನ್ನೊಂದನೇ ತಾರೀಕು ಗುರುವಾರ ಸಂತ ಮತ್ತಾಯನವರೆ ಸುವ ಸಂದೇಶದಿಂದ ವಾಚನ ಹನ್ನೆರಡು ಮಂದಿ ನಿಯೋಗವನ್ನು ಕಳುಹಿಸುವಾಗ ಯೇಸುಸ್ವಾಮಿ ಅವರಿಗೆ ಕೊಟ್ಟ ಆದೇಶವಿದು ತಪ್ಪಿಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ರೋಗಿಗಳನ್ನು ಗುಣಪಡಿಸಿರಿ ಸತ್ತವರನ್ನು ಮತ್ತೆ ಬದುಕಿಸಿರಿ ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ ದೆವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಪಡೆದಿರಿ ಉಚಿತವಾಗಿ ಕೊಡಿ ಜೇಬಿನಲ್ಲಿ ಚಿನ್ನ ಬೆಳ್ಳಿ ತಾಮ್ರ ಪ್ರಾಣಕ್ಕೆಂದು ಜೋಳಿಗೆಯನ್ನಾಗಲಿ ಎರಡು ಅಂಗಿಗಳನ್ನಾಗಿ ಕಾಲಿಗೆ ಕೆರವನ್ನಾಗಲಿ ಕೈಗೆ ದಂಡವನ್ನಾಗಲಿ ತೆಗೆದುಕೊಳ್ಳಬೇಡಿ ಏಕೆಂದರೆ ದುರಿಮೆಗಾರನು ಜೀವನಾಧಾರಕ್ಕೆ ಆಧಾರಕ್ಕೆ ಬಾಧ್ಯನು ನೀವು ಒಂದು ಪಟ್ಟಣಕ್ಕೆ ಹಳ್ಳಿಗಾಗಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳುವ ಯೋಗ್ಯ ಯಾರೆಂದು ಕಂಡುಹಿಡಿಯಿರಿ ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅಲ್ಲೇ ತಂಗಿರಿ ನೀವು ಒಂದು ಮನೆಗೆ ಹೋದಾಗ ಆ ಮನೆಗೆ ಶುಭವಾಗಲಿ ಎಂದು ಹರಸಿರಿ ಆ ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವರ ಮೇಲೆ ನೆಲೆಸಲಿ ನಿಮ್ಮನ್ನು ಸ್ವಾಗತಿಸಿ ನಿಮ್ಮ ಆಶೀರ್ವಾದ ನಿಮಗೆ ಹಿಂತಿರುಗಲಿ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಉದ್ಯಾನವನ್ನು ಆಲಿಸುವ ಪ್ರಿಯ ಭಕ್ತಾದಿಗಳೇ ಇವತ್ತಿನ ಶಿವ ಸಂದೇಶದಲ್ಲಿ ಯೇಸು ಹನ್ನೆರಡು ಮಂದಿಯ ನಿಯೋಗವನ್ನು ಕಳಿಸುತ್ತಾರೆ. ಅವರಿಗೆ ಅವರು ಕೊಡುವ ಆದೇಶ ನಿಮ್ಮನ್ನು ಹೋಗಿ ಬೋಧನೆ ಮಾಡಿ ಗುಣಪಡಿಸಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂಬ ಸಂದೇಶವನ್ನು ನೀಡಿ ಆದರೆ ನೀವು ಹೋಗುವಾಗ ನಿಮ್ಮ ನಿಮ್ಮೊಂದಿಗೆ ಚಿನ್ನ ಬೆಳ್ಳಿ ತಾಮ್ರ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ ಕೈಗೆ ದಂಡ ಕಾಲಿಗೆ ಕೆರವನ್ನು ತೆಗೆದುಕೊಂಡು ಹೋಗಬೇಡಿ ಯಾಕೆಂದ್ರೆ ನೀವು ಹೋಗುವುದು ನನ್ನ ಹೆಸರಲ್ಲಿ ದೇವರ ಹೆಸರಲ್ಲಿ ನೀವು ಹೋಗುತ್ತಿದ್ದೀರಿ ನಿಮ್ಮೊಂದಿಗೆ ದೇವರನ್ನೇ ಕರೆದುಕೊಂಡು ಹೋಗಿ ಅಂದರೆ ದೈವ ಅನುಭವವನ್ನು ತೆಗೆದುಕೊಂಡು ಹೋಗಿ ಪ್ರಾಪಂಚಿಕ ವಸ್ತುಗಳು ಖಂಡಿತ ಅವು ನಮಗೆ ಸಹಾಯ ಮಾಡಬಲ್ಲವು ಆದರೆ ಪ್ರಾಪಂಚಿಕ ವಸ್ತುಗಳ ಮೇಲೆ ಅತಿಯಾದ ಅವಲಂಬನೆ ಮತ್ತು ಅದರ ಮೇಲೆ ಖಂಡಿತ ಅಷ್ಟು ಸಮರ್ಥಕವಲ್ಲ ದೇವರ ಕೆಲಸವನ್ನು ಮಾಡಲು ನಾವು ದೇವರಿಂದ ಪ್ರೇರಿತರಾಗಬೇಕು ದೇವರೊಂದಿಗೆ ಹೋಗಬೇಕು ದೇವರ ಅನುಗ್ರಹದಲ್ಲಿ ಅದನ್ನು ಮಾಡಬೇಕು ದೇವರಿಲ್ಲದೆ ಸ್ವಶಕ್ತಿಯಿಂದ ತೋಳುಬಲದಿಂದ ಹಣದಿಂದ ಮತ್ತು ನಮ್ಮಲ್ಲಿರುವ ಇನ್ಫ್ಲುಯೆನ್ಸ್ ಅಂತ ಹೇಳ್ತೇವೆ ಆದ್ದರಿಂದ ಅದನ್ನು ಮಾಡಲು ಸಾಧ್ಯವಿಲ್ಲ ಮಾಡಿದರೂ ಅದು ಸಮರ್ಪಕವಾಗಿ ಮಾಡಲು ಸಾಧ್ಯವಿಲ್ಲ ಇಫೆಕ್ಟಿವ್ ಆಗಿ ಇರಲ್ಲ ಇವತ್ತಿನ ಪ್ರಪಂಚದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದಾಗಿದೆ ದೇವರ ಸಾಮ್ರಾಜ್ಯಕ್ಕಾಗಿ ಕೆಲಸ ಮಾಡಲು ಪ್ರತಿಯೊಬ್ಬ ಕ್ರೈಸ್ತನಿಗೆ ಕ್ರಿಸ್ತನಿಗೆ ಕರೆಯಿದೆ ಅದು ಕೇವಲ ಯಾಜಕರ ಕನ್ಯಾಸ್ತ್ರೀಯರ ಧಾರ್ಮಿಕರ ಕೆಲಸ ಮಾತ್ರವಲ್ಲ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಅದನ್ನು ಮಾಡಬೇಕು ಯೇಸುವಿನ ಆಜ್ಞೆ ಎಲ್ಲರಿಗೂ ಆದರೆ ಅನೇಕ ಬಾರಿ ನಮ್ಮ ಅವಲಂಬನೆ ಅದಿರಬಹುದು ಧಾರ್ಮಿಕರು ಅದಿರಬಹುದು ವಿಶ್ವಾಸಿಗಳು ದೇವರ ಕಾರ್ಯದಲ್ಲಿ ಮಾಡುವಾಗಲೂ ಕೂಡ ನಾವು ದೇವರ ಮೇಲೆ ಅವಲಂಬಿತರಾಗದೆ ಸ್ವಶಕ್ತಿಯ ಮೇಲೆ ಹಣದ ಮೇಲೆ ಅಂತಸ್ತಿನ ಮೇಲೆ ಅಥವಾ ಇತರೆ ಯಾವುದೇ ಶಕ್ತಿಗಳ ಮೇಲೆ ಅತಿಯಾಗ ಅತಿಯಾಗ ಅವಲಂಬನೆ ಮತ್ತು ವಿಶ್ವಾಸವನ್ನು ಇಡುತ್ತೇವೆ ಅದಕ್ಕಾಗಿ ಅನೇಕ ಬಾರಿ ನಮ್ಮ ಮಿಷನರಿ ಕೆಲಸಗಳು ಅಥವಾ ನಮ್ಮ ಆಧ್ಯಾತ್ಮಿಕ ಕಾರ್ಯಗಳು ಸಫಲವಾಗುವುದಿಲ್ಲ ಕಾರಣ ನಾವು ನಮ್ಮ ಮನಗಳನ್ನು ಈಸುವಿನಲ್ಲಿ ಕೇಂದ್ರೀಕರಿಸುವುದಿಲ್ಲ ನಾವು ಆಡುವ ಪ್ರತಿಯೊಂದು ಮಾತು ಇರ್ಬೋದು ಮಾಡುವ ಕೆಲಸ ಇರಬಹುದು ಅದು ದೇವರಿಂದ ಪ್ರೇರಿತರಾದಲ್ಲಿ ಅದಂತ ಹೇಳ್ತೇವೆ ಅದು ಬಹಳ ಹೆಚ್ಚು ಅದಿರ್ಬಹುದು ಬೋಧನೆ ನನ್ನ ಈ ಬೋಧನೆ ಕೇವಲ ನನ್ನ ಬುಟಾಟಿಕೆ ನನ್ನ ಯಶಸ್ಸು ಸ್ವ ಪ್ರಸಿದ್ಧಿಗಾಗಿ ಮಾಡಿದ್ದಲ್ಲಿ ಅದು ಖಂಡಿತ ಫಲವನ್ನು ಕೊಡುವುದಿರಲಿಲ್ಲ ನಿಜವಾಗಿ ನಾವು ದೇವರಿಂದ ಪ್ರೇರಿತರಾಗಿ ಪ್ರಾರ್ಥನೆಯ ಮೂಲಕ ಅನುಭವದ ಮೂಲಕ ಈ ದೇವರ ವಾಕ್ಯವನ್ನು ಇತರರಿಗೆ ನೀಡಿದಲ್ಲಿ ದೇವರು ಅವರಲ್ಲಿ ಕೆಲಸ ಮಾಡುತ್ತಾರೆ ಮನುಷ್ಯನಲ್ಲ ಮನುಷ್ಯ ಕೇವಲ ಸಾಧಕ ಅಷ್ಟೇ ಯೇಸು ಈ ಸಾಧಕವನ್ನು ಉಪಯೋಗಿಸುತ್ತಾರೆ ತನ್ನ ಸಾಧನೆಯನ್ನು ಮಾಡಲು ಅದು ದೇವರ ಸಾಧನೆ ಆದರೆ ನಾನು ಕೇವಲ ಅವರ ಕೈ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅವರ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಆ ಸಮರ್ಪಕವಾಗಿ ಒಬ್ಬ ಇನ್ಸ್ಟ್ರೂಮೆಂಟ್ ಆಗಲು ಅಂದ್ರೆ ಒಬ್ಬ ಸಮರ್ಪಕವಾಗಿ ಆ ಸಾಧನೆ ಮಾಡಲು ಬೇಕಾದ ಒಂದು ಆ ಉಪಯೋಗದ ಕೆಲಸಕ್ಕೆ ಬರುವ ವಸ್ತುವಾಗಲು ನಾನು ದೇವರಲ್ಲಿ ಸದಾ ಸಂಬಂಧ ಇರಬೇಕು ಅದಕ್ಕಾಗಿ ಏಸು ಹೇಳುತ್ತಾರೆ ನನ್ನಿಂದ ದೂರ ಸರಿದರೆ ನಿಮ್ಮಂದ ಫಲವನ್ನು ಕೊಡಲು ಸಾಧ್ಯವಿಲ್ಲ ಹೀಗೆ ಒಂದು ದ್ರಾಕ್ಷಾ ಕವಲು ದ್ರಾಕ್ಷಾ ಬಳ್ಳಿಗೆ ಅಂಟಿಕೊಂಡಾಗ ಮಾತ್ರ ಅದರಲ್ಲಿ ಜೀವವಿದೆಯೋ ಹಾಗೆ ನಾವು ಕೂಡ ನಾವು ಕೂಡ ಏಸು ಎಂಬ ದ್ರಾಕ್ಷಾ ಬಳ್ಳಿಗೆ ಅಂಟಿಕೊಂಡರೆ ನಾನು ಕವಲಾಗಿ ಜೀವಂತವಾಗಿ ಉಳಿದು ಹಣ್ಣುಗಳನ್ನಿಡಲು ಸಾಧ್ಯ ನಾನು ಮುಖ್ಯ ದ್ರಾಕ್ಷಾ ಬಳ್ಳಿಯಿಂದ ಅಥವಾ ಪ್ರತ್ಯೇಕಗೊಂಡ ನಾನು ಖಂಡಿತವಾಗಿ ಒಂದು ಸಮರ್ಪಕ ಉಪಕರಣ ಯೇಸುವಿನ ಕೈಯಲ್ಲಿ ಆಗಲು ಸಾಧ್ಯವಿಲ್ಲ ಅನೇಕ ಬಾರಿ ಅದಿರಬಹುದು ಸಾಂಸ್ಕಾರಿ ಸಂಸ್ಕಾರದ ಜೀವನ ವಿವಾಹಕ ಧಾರ್ಮಿಕ ಅಥವಾ ಒಬ್ಬ ಕ್ರೈಸ್ತನ ಜೀವನ ಪ್ರತಿಯೊಂದು ಜೀವನದಲ್ಲಿಯೂ ಸಂಸ್ಕಾರಗಳನ್ನು ಪಾಲಿಸಲು ನಮಗೆ ಬಹಳ ಒಂದು ಕರೆ ಇದೆ ಆದರೆ ಅನೇಕ ಬಾರಿ ಈ ಸಂಸ್ಕಾರಗಳು ಮುರಿದು ಬೀಳುವ ಸನ್ನಿವೇಶಗಳು ಬಹಳ ಅದಿರುವುದು ಕುಟುಂಬ ಜೀವನ ಜೀವನ ವೈವಾಹಿಕ ಜೀವನ ಗುರುದೀಕ್ಷೆ ಅದು ಧಾರ್ಮಿಕ ಜೀವನ ಅನೇಕ ಬಾರಿ ಮುರಿದು ಬೀಳ್ತವೆ ಹೇಗೆ ಕಾರಣ ನಾವು ದೇವರಲ್ಲಿ ನಿರಂತರವಾಗಿ ಸಂಬಂಧ ಇಲ್ಲದೆ ಜೀವಿಸಿದಾಗ ಆಗ ನಮ್ಮ ಸಂಬಂಧಗಳು ಕುಂಠಿತವಾಗುತ್ತವೆ ಮತ್ತು ದುರ್ಬಲಗೊಳ್ಳುತ್ತವೆ ಹೀಗೆ ನಾವು ದೇವರಿಂದ ಮನುಷ್ಯರಿಂದ ನಮ್ಮಿಂದಲೇ ದೂರ ಹೋಗಿ ನಮ್ಮ ಸಂಬಂಧಗಳು ಕಳಚಿವ ಅನೇಕ ಸನ್ನಿವೇಶಗಳು ಇವೆ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಈ ಕಾರ್ಯಕ್ರಮವನ್ನು ನಿಮಗೆ ಸಾದರಪಡಿಸಿದ್ದಾರೆ ಬಾಲಯಿಸಿನ ಪುಣ್ಯಕ್ಷೇತ್ರ ಪುಷ್ಪಾಶ್ರಮ ಮೈಸೂರು ಇಲ್ಲಿನ ಕಾರ್ಮೆಲ್ ಯಾಜಕರು ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜೇಟಿಕಾಸ್ಟ